ರವೇಲೂರಿಂದ ನನ್ನ ಜೀವನದಲ್ಲಿ ಮುಂದಿನ ದಿನ ಹೇಗಿರುತ್ತೆ ಗುರುಗಳೇ ಹೇಳಿ ತುಂಬ ನೊಂದಿದ್ದೇನೆ ಮುಂದೆ ನಾನು ಏನು ಕೆಲಸ ಮಾಡಿದರೆ ಭವಿಷ್ಯತ್ತಿನಲ್ಲಿ ನನ್ನ ಅಭಿವೃದ್ಧಿ ಕಾಣುವ ಸಾಧ್ಯತೆ ಇದೆ ಅಂತ ಪ್ರಶ್ನೆ ಕೇಳಿದ್ದಾರೆ ರವಿಯವರೇ ನೀವು ಒಂಬತ್ತು ಹನ್ನೊಂದು ಅರವತ್ತೊಂಬತ್ತನೇ ಸವಿ ಮೂರು ಗಂಟೆ ನಲವತ್ತ ಐದು ನಿಮಿಷ ಬೆಳಗ್ಗಿನ ಜಾವದಲ್ಲಿ ಜನ್ಮ ಆಗಿದ್ದೀರಾ ಸ್ವಾತಿ ನಕ್ಷತ್ರ ತುಲಾರಾಶಿಯಲ್ಲಿ ತಾವು ಜನನಾಗಿದ್ದೀರಾ ಅರವತ್ತೊಂಬತ್ತು ಅಂತ ಹೇಳಿದರೆ ನಿಮ್ಮ ಜೀವನದಲ್ಲಿ ಮಧ್ಯ ವಯಸ್ಸನ್ನು ದಾಟಿದಂತಹ ಕಾಲ ಇದು ಈಗ ನಿಮಗೆ ನಡೀತಾ ಇರುವಂತಹ ದಶಾಕಾಲ ಬುಧ ಮಹಾದಶೆ ನಡೀತಾ ಇದೆ ಇಪ್ಪತ್ತೈದು ಐದು ಎರಡು ಸಾವಿರದ ಮೂವತ್ತೈದನೇ ಇಸ್ವಿಯವರೆಗೆ ಬುಧ ದಶ ಈಗ ನಡೀತಾ ಇರುವಂಥದ್ದು ನಾಡಿದ್ದು ಆಗಸ್ಟ್ ಹತ್ತೊಂಬತ್ತರವರೆಗೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಬುಧ ದಶೆಯಲ್ಲಿ ಶುಕ್ರಭುಕ್ತಿ ಈ ಬುಧದಶಾ ಭುಕ್ತಿಯಲ್ಲಿ ನಿಮ್ಮ ಜಾತಕದಲ್ಲಿ ನೀವು ಹೇಳುವ ಹಾಗೆ ಜಾತಕದ ಪ್ರಬಲ ದೋಷದಿಂದ ನೀವು ಜೀವನದಲ್ಲಿ ನೊಂದಿದ್ದೀರಿ ಅಂತ ಹೇಳಲಿಕ್ಕೆ ಅಸಾಧ್ಯ ಸಾಲಭಯಗಳು ಸಾಂಸಾರಿಕವಾದ ಅಸಮಾಧಾನಗಳು ಚಿಕ್ಕ ಪುಟ್ಟದಾಗಿ ನಿಮ್ಮ ಜಾತಕದಲ್ಲಿ ಬರುವ ಯೋಗಗಳು ಕಾಣಿಸುತ್ತೆ ಆದರೆ ತುಲಾರಾಶಿಯಲ್ಲಿ ಜನನಾದವರಿಗೆ ವಿಶೇಷವಾಗಿ ಬುಧನು ಭಾಗ್ಯಾಧಿಪತಿಯಾಗಿ ಅಭಿವೃದ್ಧಿ ಫಲವನ್ನು ಕೊಡುವಂತಹ ಅದೃಷ್ಟವನ್ನು ಅನುಗ್ರಹ ಮಾಡುವಂತಹ ಗ್ರಹ ಇನ್ನು ರಾಶ್ಯಾಧಿಪತಿಯಾದಂತಹ ಶುಕ್ರನು ಸ್ವಕ್ಷೇತ್ರದಲ್ಲಿ ಮಾಲವೀಯೋಗಪ್ರದನಾಗಿದ್ದಾನೆ ಹಾಗಾದರೆ ನೀವು ನಿಮ್ಮ ಮನೆತನದ ಪಿತೃ ಪಿತಾಮಹ ಪ್ರಪಿತಾಮಹ ತಾತನ ಮೂಲದಲ್ಲಿ ಆರಾಧಿಸುವ ದೇವರ ಹತ್ತಿರ ಹೋಗಿ ನಿಮ್ಮ ಸಂಪ್ರದಾಯದಂತೆ ಆ ದೇವರ ಪು ಕುಟುಂಬ ದೇವರ ಪೂಜೆಯನ್ನು ಮಾಡುವುದು ಬಹಳ ಒಳ್ಳೆಯದು ಒಂದು ಎರಡನೇದಾಗಿ ಇಲ್ಲಿ ಪ್ರತಿದಿನವೂ ನಿಮಗೆ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ನೀವು ಮೊಬೈಲ್ನಲ್ಲಿ ಆದರೂ ಕೇಳುವಂತಹ ಪ್ರಯತ್ನವನ್ನು ಬೆಳಗಿನ ಸೂರ್ಯೋದಯ ಕಾಲದಲ್ಲಿ ಮಾಡುವುದು ಬಹಳ ಒಳ್ಳೆಯದು ಒಂದು ಎರಡನೇದಾಗಿ ಇನ್ನೂ ಒಂದು ವರ್ಷ ಕಾಲ ನಿಮ್ಮ ಜಾತಕದಲ್ಲಿ ಸ್ವಲ್ಪ ಅಸಮಾಧಾನದ ಲಕ್ಷಣಗಳು ಇರುವುದರಿಂದ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಮಾರ್ಚಿನ ನಂತರದ ದಿನದಲ್ಲಿ ನಿಮ್ಮ ಈ ಪ್ರಯತ್ನಗಳಿಗೆ ಮಹತ್ವ ಕೊಟ್ಟರೆ ಅಲ್ಲಿ ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ ಅಭಿವೃದ್ಧಿಯನ್ನು ಕಾಣುವ ಯೋಗಗಳು ಉಂಟಾಗುತ್ತೆ ಅಂತ ಹೇಳ್ತೇನೆ ರವಿಯವರೇ ಅದರಿಂದ ನಿಮಗೆ ಏನಾದರೂ ನಿಮ್ಮ ಸಾಧನೆಯಲ್ಲಿ ನಿಮ್ಮ ಮಾತಾಪಿತೃಗಳಿಗೆ ಬೇಕಾದ ಇಷ್ಟವಾದ ವಸ್ತುಗಳನ್ನು ಕೊಡುವುದು ಅವರ ಯೋಗಕ್ಷೇಮಕ್ಕೆ ಮಹತ್ವವನ್ನು ತಾವು ಕೊಡುವುದು ಇದು ನಿಮ್ಮ ಜಾತಕದಲ್ಲಿರುವ ಯೋಗ ಫಲವನ್ನು ಕೊಡುವಂತಹ ಗ್ರಹದಲ್ಲಿ ಯೋಗಗಳು ಪ್ರಾಪ್ತವಾಗದೇ ಇದ್ದಾಗ ನಮಗೆ ಇತರ ಬಾಧೆಗಳು ಬಾಧಿಸಿರಬಹುದು ಅಂತ ಹೇಳುವ ಒಂದು ಕ್ರಮ ಇದೆ ಅದರಿಂದ ತಾವು ಈ ನಿಯಮವನ್ನು ಆಚರಣೆ ಮಾಡಿ ಎರಡು ಸಾವಿರದ ಇಪ್ಪತ್ತ ಐದರ ನಂತರ ಯಾವುದಾದ್ರೂ ನಿಮ್ಮ ಚಿಕ್ಕ ಬಿಸ್ನೆಸ್ಗಳನ್ನು ವ್ಯಾಪಾರವನ್ನು ಮಾಡುವಂತಹ ಪ್ರಯತ್ನ ಮಾಡಿ ಬುಧನು ವ್ಯಾಪಾರದ ಫಲವನ್ನು ಅನುಗ್ರಹಿಸುವಂಥ ಗ್ರಹನಾಗಿರುವುದರಿಂದ ಅದು ನಿಮ್ಮ ಪಾಲಿಗೆ ಒಳ್ಳೆಯದಾಗುತ್ತೆ ಹಾಗೆಯೇ ನಿಮ್ಮ ಮಡದಿ ಮತ್ತು ನಿಮ್ಮಿಬ್ಬರ ಹೆಸರಿನಲ್ಲಿ ಈ ವ್ಯವಹಾರವನ್ನು ಮಾಡಿದರೆ ಇನ್ನೂ ಒಳ್ಳೆಯದಾಗುವ ಯೋಗಗಳು ಜಾಸ್ತಿಯಾಗಿ ಕಾಣಿಸುತ್ತೆ ಇದನ್ನು ಮಾಡಿ ದೇವರು ಒಳ್ಳೇದು ಮಾಡಲಿ ನಮಸ್ಕಾರ ಸುಬ್ಬರಾವ್ ಕಲ್ಕೋರ ಉಡುಪಿಯಿಂದ ನಾನು ಮನೆ ಯಾವಾಗ ಕಟ್ಟುತ್ತೇನೆ ತಿಳಿಸಿ ಗುರುಗಳೇ ಅಂತ ತಮ್ಮದು ಹನ್ನೊಂದನೇ ತಾರೀಕು ಮೂರನೇ ತಿಂಗಳು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಹನ್ನೊಂದು ಗಂಟೆ ನಲವತ್ತೈದು ನಿಮಿಷ ಬೆಳಗ್ಗೆ ಜನನ ಹುಬ್ಬ ನಕ್ಷತ್ರ ಸಿಂಹರಾಶಿಯಲ್ಲಿ ಜನನ ಹುಣ್ಣಿಮೆಯಲ್ಲಿ ಜನನ ಹಾಗಾಗಿ ಜಾತಕದಲ್ಲಿ ಪ್ರಬಲ ಯೋಗಗಳು ಚೆನ್ನಾಗಿ ಕಾಣಿಸ್ತಾ ಇದೆ ಈ ನಿಮ್ಮ ಈಗಿನ ಪ್ರಸ್ತುತ ನಡೆಯುವಂತಹ ದಶಾಕಾಲ ನಿಮಗೆ ರಾಹು ಮ ಮಹಾರ್ದಶ ವಿರಾಮವಾಗ್ತಾ ಬಂದಿದೆ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ರಾಹು ದಶ ವಿರಾಮ ಆಗುತ್ತೆ ನಂತರ ಗುರು ಗುರುಮಹಾರ್ದಶ ನಡೆಯುತ್ತೆ ನಿಮಗೀಗಾಗಲೇ ಗೊತ್ತಿರುತ್ತೆ ಈ ದಶಾಕಾಲಕ್ಕೆ ಕಂಟಕ ಕಾಲ ಅಂತಲೂ ಹೆಸರಿದೆ ಒಂದು ದೇಶ ವಿರಾಮವಾಗಿ ಇನ್ನೊಂದು ದೇಶ ಪ್ರಾರಂಭ ಆಗುವ ಈ ಸಮಯದಲ್ಲಿ ಕೆಲವು ಕೆಲವು ಅನಿವಾರ್ಯ ಪ್ರಸಂಗಗಳ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ಮನೆಯಲ್ಲಿ ಸಮಸ್ಯೆಗಳು ಆರೋಗ್ಯದ ವ್ಯತ್ಯಾಸಗಳು ವಾಹನ ಭಯಾದಿಗಳು ಇಂತಹ ಕೆಲವು ನಂಬಿ ಮೋಸ ಹೋಗುವ ಯೋಗಗಳು ಕಾಣುವಂತಹ ಲಕ್ಷಣ ಇರುವುದು ಇದೇ ದಶಾಭುಕ್ತಿಯ ಕಂಟಕ ಕಾಲದಲ್ಲಿ ಅದರಿಂದಾಗಿ ತಾವು ನೇರವಾಗಿ ಕೇಳಿದ್ದಕ್ಕೆ ಮನೆ ಕಟ್ಟುವ ಯೋಗ ಯಾವಾಗ ಅಂತೇಳಿದೆ ಗುರು ಮಹಾರ್ದಶೆ ಪ್ರಾರಂಭ ಆದ ತಕ್ಷಣ ನೀವು ಮನೆ ಕಟ್ಟುವ ಯೋಗ ಉಂಟಾಗುತ್ತೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ನೇರವಾಗಿ ಮನೆ ಕಟ್ಟುವಂತಹ ಯೋಗ ಈಗಾಗಲೇ ನಿಮಗೆ ರಾಹು ಚಂದ್ರಭುಕ್ತಿ ಈಗ ನಡೆಯುವುದರಿಂದಾಗಿ ಆಲ್ರೆಡಿ ನೀವು ಭೂಮಿಯನ್ನು ತೆಗೆದ ತೆಗೆದುಕೊಂಡಾಗಿರ್ಬೋದು ಅಥವಾ ಮನೆಯ ಕೆಲಸ ಪ್ರಾರಂಭಿಸಿ ನಿಧಾನಗತಿಯಾಗಿರ್ಬೋದು ಅಥವಾ ನಂತರ ಮಾಡಬೇಕು ಹೇಳುವ ಭಾವನೆಯಿಂದ ಈ ನಿರ್ಣಯಗಳು ಕಾಣುವ ಲಕ್ಷಣಗಳು ಚೆನ್ನಾಗಿ ಕಾಣಿಸ್ತಾ ಇದೆ ಅದರಿಂದ ತಾವು ಪ್ರಯತ್ನ ಮಾಡಿ ದೇವರ ಪೂರ್ಣ ಅನುಗ್ರಹ ನಿಮ್ಮ ಪಾಲಿಗೆ ಈಗ ಗೋಚಾರದಲ್ಲಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಗೃಹ ಪ್ರವೇಶ ಮಾಡುವ ಯೋಗವು ಚೆನ್ನಾಗಿದೆ ಅಂತ ಹೇಳ್ತೇನೆ ಈ ಸಂದರ್ಭದಲ್ಲಿ ಮಾಡಬೇಕಾದದ್ದು ನಿಮ್ಮ ವಾಸಾಲಯದಲ್ಲಿ ಆಶ್ಲೇಷ ಬಲಿ ನಾಗ ಪೂಜೆಯನ್ನು ಮಾಡುವುದರಿಂದ ಒಳ್ಳೆಯ ಫಲವನ್ನು ಪಡೆದುಕೊಳ್ಳುವ ಸಾಧ್ಯತೆ ಉಂಟಾಗುತ್ತೆ ಅಂತ ಹೇಳ್ತೀನಿ ನಮಸ್ಕಾರ